என்றும் எங்களுடன். இது உங்கள் கோல்டன் டிவி நியூஸ். கோல்டன் டிவியின் முக்கிய செய்திகள். ஸ்ரீமதி ரூபா சசிதர், ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ ಬಗ್ಗೆ ಶೋಷಿತರೂ ಆಗಿರುವ, ಸಮುದಾಯವನ್ನು ಗುರುತಿಸಿಕೊಂಡಿರುವ, ಅಸ್ಪೃಶ್ಯರೂ ಆಗಿರುವ ಸಮಾಜದಲ್ಲಿ ಜವಾಬ್ದಾರಿಯಲ್ಲಿ ಒಂದು ಜವಾಬ್ದಾರಿಯ ಸದಸ್ಯರಾಗಿ ಗುರುತಿಸಿಕೊಂಡು ನಾನು ಒಂದು ಚಿಕ್ಕ ಅಳಿಲು ನನಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಭಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸಂವಿಧಾನದ ಬಗ್ಗೆ ನಾವು ಎಷ್ಟು ಗೌರವವನ್ನು ಇಟ್ಕೊಂಡಿದ್ದೀವಿ ಅಂತಂದರೆ, ಭಗವದ್ಗೀತೆಯ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದೆ ಇರೋರು, ಬೈಬಲ್ ಬಗ್ಗೆ ಏನೂ ನಮಗೆ ಸ್ವಂತ ಅಭಿಪ್ರಾಯ ಇಲ್ಲದೆ ಇರೋರು, ಕುರಾನ್ಗೆ ಎಷ್ಟು ಪವಿತ್ರವಾಗಿ ಈ ಗ್ರಂಥಗಳನ್ನು ನೋಡ್ತೀವಿ ಅದಷ್ಟೇ ಪವಿತ್ರವಾಗಿ ನಾವು ಈ ಸಂವಿಧಾನವನ್ನು ನೋಡೋವಂಥ ಪರಿಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕು. ಶೋಷಿತ ವರ್ಗದವ್ರ ಅಂತ ಸಮಾನವಾಗಿ ಕಾಣಬೇಕು ಅನ್ನುವಂಥ ಉದ್ದೇಶ ಬಂದಾಗ 100 ವರ್ಷಗಳ ಕಾಲ ಅಭಿಪ್ರಾಯ ಪಟ್ಟಿದ್ದಾರೆ. ಅಂದರೆ ನಮಗೆ ಸ್ವತಂತ್ರ ಬಂದ ಆದಮೇಲೆ 70 ವರ್ಷಗಳ ಕಾಲ ಏನೇನು ವಿಚಾರದಲ್ಲಿ ನಾವು ಸುಧಾರಣೆಯನ್ನು ತರಲಿಕ್ಕೆ ಆಗಿದೆ, 70 ವರ್ಷಗಳ ಸತತವಾದ ಒಂದು ಪ್ರಯತ್ನದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಶೋಷಿತ ವರ್ಗದವರು ಅಸ್ಪೃಶ್ಯರು ಒಂದು ಸುಧಾರಣೆಯನ್ನು ತರಲಿಕ್ಕೆ ಆಗಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಅವರಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಅವಕಾಶ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಸಂವಿಧಾನವನ್ನು ರಚನೆಯನ್ನು ಮಾಡಿದಾಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಚೇರ್ಮನ್ ಆಗಿ ಗುರುತಿಸಿದಾಗ ಅಲ್ಲಿ 7 ಜನ ಸದಸ್ಯರನ್ನ ಅವಕಾಶ ಮಾಡಿಕೊಟ್ಟಿರ್ತಾರೆ. 7 ಜನ ಸದಸ್ಯರಿಗೆ ಅವಕಾಶ ಮಾಡಿಕೊಟ್ಟಾಗ 7 ಜನ ಸದಸ್ಯರಲ್ಲಿ 6 ಜನ ಬೇರೆ ಬೇರೆ ಕಾರಣಗಳಿಂದ, ಅನಾರೋಗ್ಯದ ಕಾರಣಗಳಿಂದನೂ ಮತ್ತು ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಇದ್ದಿದ್ದರಿಂದನೂ ಕೂಡ ಯಾರೂ ಕೂಡ ಜಾಸ್ತಿಗೆ ಆ ಸಂವಿಧಾನ ರಚನೆಯ ಸಮಿತಿಯಲ್ಲಿ ಕರಡು ಪ್ರತಿಗಳನ್ನು ತಯಾರು ಮಾಡುವಂಥ ವಿಚಾರದಲ್ಲಿ ಭಾಳ ಒತ್ತು ಕೊಟ್ಟು ಅವರ ಸಮಯವನ್ನು ಕೊಡಲಿಕ್ಕೆ ಅವಕಾಶ ಆಗಲ್ಲ. ಆದರೆ ಯಾರ್ಯಾರು ಸಂವಿಧಾನ ರಚನೆಯ ಕರಡು ಸಮಿತಿಯಲ್ಲಿ ಭಾಗವಹಿಸಿದ್ರು, ಯಾರ್ಯಾರು ಮುಖರ್ಜಿಯವರಾಗಿರ್ಬೋದು, ಕಿಶೋರ್ ಕೇಶವಾಲ್ ಆಗಿರ್ಬೋದು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿರ್ಬೋದು, ಇಂಥ ಯಾರೇ ಪ್ರಮುಖರು ಕೂಡ 2 ವರ್ಷ 11 ತಿಂಗಳ ಕಾಲ ಸತತವಾಗಿ 17 ದಿನಗಳು ಇಷ್ಟು ದಿನ ಅವರ ಸಮಯವನ್ನು ಸಂವಿಧಾನ ಕರಡುಗಳನ್ನು ರಚನೆ ಮಾಡುವಂಥ ಇದರಲ್ಲಿ ಗಮನ ಹರಿಸ್ಲಿಕ್ಕೆ ಅವರು 2 ವರ್ಷಗಳ ಕಾಲ ಕೊಡಲಿಕ್ಕೆ ಆಗಲಿಲ್ಲ. ಅದೇ ರೀತಿ ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟರಾಗಿ ಗುರುತಿಸ್ಕೊಂಡಿರುವಂಥ ಎಷ್ಟೋ ಜನ ಹೆಣ್ಮಕ್ಕಳು ಕೂಡ ಅವರ ಚಿಕ್ಕ ಅಳಿಲು ಸೇವೆಯನ್ನು ಕೂಡ ಈ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಸರೋಜಿನಿ ನಾಯ್ಡು ಅವರು ಕೂಡ ಈ ವಿಚಾರದಲ್ಲಿ ಅವರ ಅಳಿಲು ಸೇವೆಯನ್ನು ಕೊಟ್ಟಿದ್ದಾರೆ. ದುರ್ಗಾಬಾಯಿ ಅವರು, ವಿಜಯಲಕ್ಷ್ಮಿ ಪಂಡಿತ್ ಅವರು, ನಳಿನಿ ರಂಜನ್ ಅವರು, ಇಂಥವರೆಲ್ಲ ಪ್ರಮುಖರು ಸಂವಿಧಾನ ಕರಡು ಪ್ರತಿ ತಯಾರಾಗಲಿಕ್ಕೆ ಅವ್ರದೇ ಆದ ಚಿಕ್ಕ ಚಿಕ್ಕ ಅಳಿಲು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾವ ಕಾರಣಕ್ಕೆ ಈ ಸೇವೆಯನ್ನು ಮಾಡಿದ್ದಾರೆ, ಸುಧಾರಣೆಯನ್ನು ನೋಡಬೇಕು ಅಂತ. ಸ್ವತಂತ್ರ ಹೋರಾಟದಲ್ಲಿ ಗುರುತಿಸ್ಕೊಂಡ ಒಂದು ಹೋರಾಟ ಮನೋಭಾವದಲ್ಲಿ ಇದ್ದವರು, ನಮ್ಮ ಭಾರತ, ಅಖಂಡ ಭಾರತ ಯಾವ್ಯಾವ ವಿಚಾರದಲ್ಲಿ ಸುಧಾರಣೆಯನ್ನು ನೋಡಬೇಕು, ಯಾಕೆ ಈ ಆಲೋಚನೆಗೆ ಬಂದಿದ್ರು ಅಂದರೆ, ನಾವು 300 ವರ್ಷದ ಕಾಲ ಬೇರೆಯವರ ಆಡಳಿತದಲ್ಲಿ, ಇನ್ನು ಅಂದರೆ 300 ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದಲ್ಲಿ ಸಿಲುಕಿ ಒದ್ದಾಡಿದ್ವಿ. ಯಾರೇ ಆಗಿರ್ಬೋದು, ಈಗ ನಾವು ಹೇಳ್ತಾ ಇದ್ದೀವಿ ಶೋಷಿತ ವರ್ಗದವರಿಗೆ, ಅಸ್ಪೃಶ್ಯರಿಗೆ ಒಂದು ಅವಕಾಶ ಆಗಬೇಕು. ಅವರು ಎಲ್ಲ ರೀತಿಯಲ್ಲೂ, ಅವ್ರಿಗೆ ಎಲ್ಲೋ ಒಂದು ಕಡೆ ಅಳುಕಿದ್ದೇ ಇರುತ್ತೆ, ನೋವಿಂದ ಅವಮಾನದಿಂದ ಎಷ್ಟೊಂದು ವಿಚಾರಗಳಲ್ಲಿ ವಂಚಿತರಾಗಿರ್ತಾರೆ. ಅಂಥವ್ರಿಗೆ ಸಮಾನವಾದ ಅವಕಾಶಗಳನ್ನ ಕೊಡಬೇಕು, ವಿದ್ಯಾಭ್ಯಾಸದ ಅವಕಾಶ ಕೊಡಬೇಕು, ಅವ್ರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಅಲ್ಲಿ ಸಮಾನತೆ ಅಂತ ಯಾವ ವಿಚಾರಕ್ಕೆ ಸಮಾನತೆ? ಗೌರವ ಆಗಿರುವಂಥ ಜೀವನವನ್ನು ಮಾಡಲಿಕ್ಕೆ, ಹೊರಗಡೆ ಬಂದು ಸ್ವಾಭಿಮಾನವಾಗಿರುವಂಥ ಬದುಕನ್ನು ಕಟ್ಕೊಡುವಂಥ ವಿಚಾರದಲ್ಲಿ ನಾವು ಅವ್ರಿಗೆ ಗೌರವ ತೋರಿಸ್ಬೇಕು, ಅವಕಾಶಗಳನ್ನು ಮಾಡಿಕೊಡ್ಬೇಕು. ಈ 70 ವರ್ಷದಲ್ಲಿ ನಾವು ಸಂವಿಧಾನವನ್ನು ರಚನೆ ಮಾಡಿ ಆದಮೇಲೆ, ಅಂದರೆ ಕೆಲವೊಬ್ಬ ಪೂರ್ವಿಕರು ಇದಕ್ಕೆ ಕಾರಣೀಭೂತರಾಗಿರುವಂಥ, ಸಂವಿಧಾನವನ್ನು ರಚನೆಯನ್ನು ಮಾಡುವಂಥ ಸಂವಿಧಾನ ಶಿಲ್ಪಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ತ್ಯಾಗ ಮನೋಭಾವ,
ಮತ್ತು ಶೋಷಿತ ವರ್ಗದವ್ರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ ಸಮಾಜದಲ್ಲಿ ಸುಧಾರಣೆಯನ್ನು ನೋಡಬೇಕು ಅಂತ 70 ವರ್ಷಗಳ ಹಿಂದೆ ಅವ್ರು ಕಂಡಂಥ ಕನಸು, ಗಾಂಧೀಜಿ ಅವರು ಅವ್ರಿಗೆ ಎಷ್ಟು ಪ್ರೇರೇಪಣೆ ಆಗಿ ನಿಂತ್ಕೊಂಡ್ರು, ಯಾವ ರೀತಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟರು, ಮತ್ತು ನೆಹರು ಅವರು ಕೂಡ ಯಾವ ರೀತಿ ಅವ್ರಿಗೆ ಗೌರವವನ್ನು ಕೊಟ್ಟು ಸಂವಿಧಾನದ ಒಂದು ರಚನೆಯನ್ನು ಮಾಡುವಂಥ ವಿಚಾರದಲ್ಲಿ ಶಕ್ತಿಯಾಗಿ ಆದರ್ಶವಾಗಿ ಅವ್ರ ಜೊತೆ ನಡ್ಕೊಂಡ್ರು ಅನ್ನುವಂಥ ವಿಚಾರದಲ್ಲಿ ಎಷ್ಟು ವಿಶ್ವಗಳಲ್ಲಿ ಲಿಖಿತವಾದ ಸಂವಿಧಾನ ಇಲ್ಲ, ಆದರೆ ನಮ್ಮ ಭಾರತದಲ್ಲಿ ಪವಿತ್ರವಾದ ಲಿಖಿತವಾದ ಸಂವಿಧಾನವನ್ನು ನಾವು ಇದನ್ನು ಕಾಪಾಡಿಕೊಂಡು ಉಳಿಸ್ಕೊಂಡು ಬರಲಿಕ್ಕೆ ಅವಕಾಶ ಆಗಿದೆ. ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಗೊಂದಲ ಇದೆ, ಅದನ್ನು ದೊಡ್ಡದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಿಟ್ಟರೆ ಅದನ್ನು ಯಾವ ರೀತಿ ಸಣ್ಣ ವಿಚಾರಗಳನ್ನ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರ ಈ ಹಂತದಲ್ಲಿ ಚರ್ಚೆ ಆಗಬೇಕು, ಚರ್ಚೆಗೆ ಹೆಚ್ಚು ಅವಕಾಶ ಕೂಡ ಸಿಗಬೇಕು ಅಂತ ಹೇಳ್ತಾ, ಅಂಗೀಕಾರ ಆಗಿರುವಂಥ 26ನೇ ತಾರೀಕು ನವೆಂಬರ್ ಅಂಗೀಕಾರ ಆಗುತ್ತೆ. ಭಾರತ ದೇಶ ಸಂವಿಧಾನ ಜಾರಿಗೆ ಬಂದಿದ್ದು 26ನೇ ಜನವರಿ 1950 ಆಗುತ್ತೆ. ಆದರೆ ಅದಕ್ಕೆ ಸಲಹೆಗಳು ಕೂಡ ತುಂಬ ಜನ ಸಲಹೆಗಳು, ಇದು ಸಂಸತ್ನಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದಾಗ 7635 ಸಲಹೆಗಳನ್ನು ಸ್ವೀಕಾರ ಮಾಡ್ತಾರೆ, ಸ್ವೀಕಾರ ಮಾಡಿ ಅದನ್ನು ಸಮರ್ಪಕವಾಗಿ ಉತ್ತರ ನೀಡಿ ಅಂಗೀಕಾರ ಪಡೆಯುತ್ತೆ ಸಂವಿಧಾನ. ಇವತ್ತು ಪದೇ ಪದೇ ಸಂವಿಧಾನನ ಕೆಲವೊಂದು ರಾಜ್ಯಗಳಲ್ಲಿ ಅದನ್ನು ಬೇರೆ ದ್ವಂದ್ವವಾದ ಉತ್ತರಗಳನ್ನು ಕೊಡ್ತಾರೆ, ಕೆಲವೊಂದು ಕಡೆ ಕಾನ್ಸ್ಟಿಟ್ಯೂಷನ್ನ ಮಾಡಿರೋದೇ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಬದಲಾವಣೆ ಮಾಡ್ತೀವಿ, ತಿರುಚುತ್ತೀವಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕರು ಸ್ವತಂತ್ರಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಒಂದು ಮುಕ್ತ ಮನಸ್ಸಿನಿಂದ ನಮ್ಮ ದೇಶ ಯಾವ ಸಂವಿಧಾನದ ಅಡಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು, ನಾಳೆ ಚುನಾಯಿತ ಪ್ರತಿನಿಧಿಗಳು ಮತ್ತು ದೇಶಕ್ಕೆ ಒಂದು ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ, ಸಂವಿಧಾನ ಯಾವೆಲ್ಲ ವಿಚಾರದಲ್ಲಿ ಶಕ್ತಿಯುತವಾಗಿದೆ, ನಮಗೆ ತಿಳುವಳಿಕೆ ಮೂಡಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ, ಬೇರೆ ಯಾವುದೋ ಕಾರಣಕ್ಕೋಸ್ಕರ ಸಂವಿಧಾನ ಇಲ್ಲ, ನಮಗೆ ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರ ಯಾವ ವಿಚಾರನ್ನು ಯಾವ ರೀತಿ ಗ್ರಹಿಸಬೇಕು, ಯಾವ್ಯಾವ ಸಂದರ್ಭವನ್ನು ಯಾವ ರೀತಿ ನಿಭಾಯಿಸಬೇಕು, ಎಲ್ಲಿ ತಿದ್ದುಪಡಿ ತರಬೇಕು, ಯಾವ ವಿಚಾರದಲ್ಲಿ ಮನಸ್ಸಿನ ವಿಶಾಲ ದೃಷ್ಟಿಯಿಂದ ನೋಡಬೇಕು ಅನ್ನೋವಂಥ ಕಾರಣಕ್ಕೆ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅವರ 200 ವರ್ಷಗಳು ಶೋಷಣೆಯಿಂದ, ಬೇರೆಯವರ ಅಧಿಕಾರ, ಬೇರೆಯವರ ದರ್ಬಾರು, ಬೇರೆಯವರ ಕಾಲ್ ಕೆಳಗಡೆ ಗುಲಾಮರಾಗಿ ಕೆಲಸ ಮಾಡೋ ಎಷ್ಟೋ ಭಾರತೀಯರ ನೋವಿಂದ ಈ ಸಂವಿಧಾನ ಆಗಿದೆ. ಯಾರ್ಯಾರು ಕಷ್ಟದಲ್ಲಿ ಆರ್ಥಿಕವಾಗಿ ಶೋಷಿತರಾಗಿದ್ದಾರೆ, ಸಾಮಾಜಿಕವಾಗಿ ಶೋಷಿತರಾಗಿದ್ದಾರೆ, ಮತ್ತು ಯಾರಿಗೆ ಜೀವನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಅವಕಾಶ ಸಿಕ್ಕರೂ ಕೂಡ ಅವರು ಬಾಯಿ ತೆಗೆದು ತಮ್ಮ ನೋವನ್ನು ವೇದನೆಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂಥ ವರ್ಗದವರಿಗೆ ಧ್ವನಿ ಆಗಬೇಕು ಅಂತ ಈ ಸಂವಿಧಾನದ ಕರಡು ಪ್ರತಿಗಳನ್ನ ಮಾಡ್ತಾರೆ. ಬಹಳ ಪವಿತ್ರವಾದ ಗ್ರಂಥ ಇದು, ನಾವು ಖಂಡಿತವಾಗೂ ಈ ಪವಿತ್ರವಾದ ಗ್ರಂಥನ ಯಾವ ರೀತಿ ಗೌರವಿಸ್ಬೇಕು, ಯಾವ ರೀತಿ ಜವಾಬ್ದಾರಿಯಿಂದ ನಡ್ಕೋಬೇಕು, ಮತ್ತೆ ನಾವು 100 ವರ್ಷಗಳ ಕಾಲ ನಾವು ತಗೊಳ್ಳುವಂಥ ನಿರ್ಧಾರಗಳು, ಮತ್ತೆ ನಮ್ಮ ಸಂವಿಧಾನ ಯಾವ ಅಭಿವೃದ್ಧಿ ಪಥದ ಕಡೆ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆ ಇನ್ನೂ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಗೌರವ ಕಡಿಮೆ ಸಿಗ್ತಾ ಇದೆ, ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಕೆಲಸ ಮಾಡ್ತಾ ಇರೋವಂಥ ಕ್ಷೇತ್ರದಲ್ಲಾಗಿರ್ಬೋದು, ಹೆಣ್ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಲಿ, ಆ ಹೆಣ್ಮಕ್ಳಿಗೆ ಗೌರವ ಇದೆಯಾ, ಅವರಿಗೆ ರಕ್ಷಣೆ ಇದೆಯಾ, ಯಾವ ರೀತಿ ಅವರ ಜೊತೆ ನಡ್ಕೋತಾ ಇದ್ದಾರೆ ಅನ್ನೋವಂಥ ವಿಚಾರದಲ್ಲೂ ಕೂಡ ಎಷ್ಟೊಂದು ಬದಲಾವಣೆ ಆಗಬೇಕಾಗತ್ತೆ. ಎಲ್ಲರೂ ಕೂಡ ಅಂಥ ವಿಚಾರದಲ್ಲಿ ಬಂದು ವೈಯಕ್ತಿಕವಾಗಿ ಎಲ್ಲರ ಮುಂದೆ ಹೇಳ್ಕೊತಾರೋ ಇಲ್ಲೋ ಗೊತ್ತಿಲ್ಲ, ಅವರಿಗೆ ನಾವು ಧ್ವನಿ ಆಗಬೇಕಾಗತ್ತೆ. ಯಾರು ಸ್ವಾಭಿಮಾನವಾಗಿ ತನ್ನ ಬದುಕನ್ನು ಕಟ್ಕೋಬೇಕು ಅಂತ ಇರ್ತಾರೆ ಅಂಥವ್ರಿಗೆ ನಮ್ಮ ಸಂವಿಧಾನ ಶಕ್ತಿ ಆಗಬೇಕಾಗತ್ತೆ. ಬಡವರು ಇವರು ಶಕ್ತಿ ಇರುವಂಥವ್ರು ಅನ್ನೋವಂಥ ತಾರತಮ್ಯ ಹೋಗ್ಬೇಕು ಅನ್ನೋವಂಥ ದೂರದೃಷ್ಟಿ ಇಟ್ಕೊಂಡು ಸಂವಿಧಾನನ ರಚನೆ ಮಾಡಿದ್ದಾರೆ. ಅವರ ಅರ್ಹತೆಯನ್ನು ವಿದ್ಯೆಯಿಂದ ಅಳಿಬೇಕು, ಗುಣನಡತೆಯಿಂದ ಅಳಿಬೇಕು, ಬೇರೆ ಯಾವುದೇ ಒಂದು ಉದ್ದೇಶಗಳಿಂದ ನೋಡಬಾರ್ದು, ಬರ್ತಾ ಬರ್ತಾ ಸುಧಾರಣೆ ಆಗಬೇಕು ಅನ್ನುವಂಥ ಉದ್ದೇಶ ನೋಡ್ತಾ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ಜಾತಿ ಅನ್ನೋದು, ಧರ್ಮ ಅನ್ನೋದು, ವರ್ಗ ಅನ್ನೋದು ಈ ಕಳೆದ 10 ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಜಾತಿ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಆದಷ್ಟು, ವಿದ್ಯಾಭ್ಯಾಸ ಹೆಚ್ಚಿಗೆ ಕೊಡ್ತಾ ಇದ್ದಷ್ಟು ಜಾತಿ ಅನ್ನೋದ್ರ ಬಗ್ಗೆ ಅನುಕಂಪ ಬರ್ತಾ ಇದೆ, ಗುಣ ನಡತೆಯ ಬಗ್ಗೆ ಒಳ್ಳೆ ಅನುಕಂಪ ಬರ್ತಾ ಇಲ್ಲ. ಯಾವ ಮನೆ, ಯಾವ ವರ್ಗದವರು, ಯಾವ ಕುಲದವರು, ಇದ್ರ ಬಗ್ಗೆ ಮಠಗಳಿದ್ದಾವೆ, ಇದ್ರ ಬಗ್ಗೆ ಶೋಷಣೆ ಆಗ್ತಾ ಇದೆ, ಇದ್ರ ಬಗ್ಗೆ ಜಾಸ್ತಿ ಪ್ರೇರೇಪಣೆ ಆಗ್ತಾ ಇದ್ದಾರೆ ಜನಗಳು.
ಧರ್ಮವನ್ನ ನಾವು ಕಾಪಾಡುವಾಗ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟು ಗೌರವವನ್ನ ನೋಡುವಾಗ, ನಾವು ಪ್ರತಿ ಒಂದು ಸಮುದಾಯದವರು, ಪ್ರತಿಯೊಂದು ಕುಲದವರು ಅಂತ ಅದೇ ತರ ಭಿನ್ನಾಭಿಪ್ರಾಯಗಳನ್ನ ಬೆಳೆಸ್ಕೊಳ್ತಾ ಇದ್ರೆ ಅದು ನಮಗೆ ಸಮಾನತೆಯನ್ನ ತಂದ್ಕೊಡೋದಿಲ್ಲ. ನಾವು ಆರ್ಥಿಕವಾಗಿ ಆಗ್ಲಿ, ಸಾಮಾಜಿಕವಾಗಿಲಿ ಆಗ್ಲಿ, ದೇಶದ ಅಭಿವೃದ್ಧಿ ಕೂಡ ನಾವು ಒತ್ತು ಕೊಟ್ಟು ಕೆಲಸ ಮಾಡೋದಕ್ಕೆ ನಮಗೆ ಕ್ಷೀಣಿಸು ಅನ್ನುವಂತ ವಾತಾವರಣ ಕಾಣ್ತಾ ಇದೀವಿ. ಎಲ್ಲಿ ಅಬಲೇಯರಿರ್ತಾರೆ, ಯಾವ ಹೆಣ್ಮಕ್ಕಳು ಶೋಷಣೆಗೆ ಸಿಲುಕ್ತಾರೆ, ಯಾವ ಜಾಗದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು, ಯಾವ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಸಿಗ್ಬೇಕು, ಯಾವ ರೀತಿ ನಾವು ಕೆಲವೊಂದು ಬದಲಾವಣೆಗಳನ್ನ ಇನ್ನು ಬರೋ 50 ವರ್ಷದಲ್ಲಿ, ಇನ್ನು ಬರೋ 100 ವರ್ಷದಲ್ಲಿ ಯಾವ ರೀತಿ ತಿದ್ದುಪಡಿಯನ್ನ ತರ್ಬೇಕನ್ನೋಂತ ವಿಚಾರದಲ್ಲಿ ಇಲ್ಲಿ ವಿಚಾರ ಆಗ್ಬೇಕು, ಚರ್ಚಾ ಆಗ್ಬೇಕು. ಪ್ರತಿಯೊಬ್ಬರಿಗೂ ಸಮಾನತೆ ಬೇಕು. ಯಾವ ವಿಚಾರದಲ್ಲಿ ಬೇಕು? ನ್ಯಾಯವಾಗಿರುವಂತ, ಸಾಂಪ್ರದಾಯಿಕವಾಗಿರುವಂತ, ಜವಾಬ್ದಾರಿ ಅಂತ ಗುಣನಡತೆಯಿಂದ ಗೌರವದಿಂದ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಒಂದು ಮುಕ್ತವಾದ ಚರ್ಚೆ, ಮುಕ್ತವಾದ ವೇದಿಕೆ, ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಸಂವಿಧಾನನ ಎಷ್ಟು ಗೌರವವಾಗಿ ಹಿಂದೆ ಹಿರಿಯರು, ಪೂರ್ವಿಕರು ಅವರ ಚಿಕ್ಕ ಚಿಕ್ಕ ಸೇವೆಯ ಮುಖಾಂತರ ಇಂಥ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ. ಇದರದು ಉಪಯೋಗದಕ್ಕಿಂತ ಜಾಸ್ತಿ ಇದ್ರ ಬಗ್ಗೆ ಬೇರೆ ಅರ್ಥ ಬರೋ ಹಂಗೆ, ಇದ್ರ ಬಗ್ಗೆ ನಾನಾ ಅರ್ಥಗಳು ಬರೋ ಹಂಗೆ ಇದನ್ನ ಯಾರು ಯಾವ ದೇಶದಲ್ಲಿ ಯಾವ ರೀತಿ ಮಾತಾಡಿದ್ರು ಅಥವಾ ಯಾವ ರಾಜ್ಯದಲ್ಲಿ ಇದ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಜಾಸ್ತಿ ನಾವು ಸಮಯ ಕಾಲ ಹರಣ ಮಾಡದೆ ಖಂಡಿತವಾಗಿ ಶೋಷಿತ ವರ್ಗದವ್ರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ, ಯಾವ್ಯಾವ ಜಾಗದಲ್ಲಿ ಇನ್ನೂ ಅಂಥವ್ರು ನಡ್ಕೊಂಡು ಬರ್ತಾ ಇದೆ ಅದನ್ನ ಯಾವ ರೀತಿ ನಾವು ಸುಧಾರಣೆ ಮಾಡಬೇಕು, ಮಕ್ಕಳಿಗೆ ಎಲ್ಲಿ ಹೆಚ್ಚಿನ ಅವಕಾಶ ಕೊಡಬೇಕು, ಎಂಥ ಕ್ಷೇತ್ರದಲ್ಲಿ ಅವ್ರಿಗೆ ಅಭಿವೃದ್ಧಿಯಲ್ಲಿ ನಾವು ಮುಕ್ತವಾದ ಸ್ವಾತಂತ್ರ್ಯವನ್ನು ಕೊಡಬೇಕನ್ನುವಂಥ ವಿಚಾರದಲ್ಲಿ ಚರ್ಚೆ ಆಗ್ಬೇಕಂತ ಹೇಳ್ತೀನಿ. ನಾನು ಕಳೆದ 10 ವರ್ಷಗಳಿಂದ ಹಳ್ಳಿಗಾಡಿನಲ್ಲಿ ಸ್ವಲ್ಪ ಹೆಣ್ಮಕ್ಕಳನ್ನ ಜಾಸ್ತಿ ಸಂಪರ್ಕದಲ್ಲಿರುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಖಂಡಿತವಾಗಿ ಎಷ್ಟೋ ಜನ ಹಳ್ಳಿಗಳಲ್ಲಿರುವಂಥ ಹೆಣ್ಮಕ್ಕಳಿಗೆ ಇನ್ನೂ ಕೂಡ ಸಂವಿಧಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಸಂವಿಧಾನದಲ್ಲಿ ಯಾವ್ಯಾವ ಮುಕ್ತ ಅವಕಾಶಗಳಿರುತ್ತೆ, ಯಾವ ಥರ ಶೋಷಣೆಗೊಳಗಾಗಿರುವಂಥವ್ರು ಎಲ್ಲಿ ಪ್ರಯತ್ನ ಮಾಡಬೇಕು, ಯಾರ ಆಶ್ರಯಕ್ಕೆ ಹೋಗ್ಬೇಕು, ಯಾರ ನೆರವು ಕೇಳಬೇಕು ಅನ್ನೋಂಥ ಕೂಡ ಅವ್ರಿಗೆ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ. ಎಷ್ಟೊಂದು ವಿಚಾರದಲ್ಲಿ ಇವತ್ತು ನಾವು ಶಾಸನಸಭೆಯಲ್ಲಿ ಮಾತಾಡ್ತಾ ಇದ್ದೀವಿ ನಿಂತು, ಎಷ್ಟೊಂದು ಜನ ಜವಾಬ್ದಾರಿ ಸ್ಥಾನದಲ್ಲಿರೋ ಅಂಥವ್ರಿಗೆ ಇದ್ರ ಬಗ್ಗೆ ಎಷ್ಟೊಂದು ಅರಿವು ಇರುತ್ತೆ, ಆದರೆ ಆ ಬಡಪಾಯಿ ಹೆಣ್ಮಕ್ಕಳ ಬಗ್ಗೆ ಅಥವಾ ಆ ಶೋಷಿತ ವರ್ಗದವ್ರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ ಅವ್ರಿಗೆ ಸ್ವಲ್ಪ ಕೂಡ ಕನಿಕರ ಇಲ್ಲದೆ ಇರುವಂಥ ಎಷ್ಟೋ ಸಂದರ್ಭಗಳನ್ನ ನಾವು ಕಣ್ಣಲ್ಲಿ ನೋಡ್ತೀವಿ. ಆದರೆ ಎಲ್ಲರ ಮುಂದೆ ಮುಕ್ತವಾಗಿ ಹೇಳಲಿಕ್ಕೆ ಅವಕಾಶ ಆಗಲ್ಲ. ಇನ್ನೂ ಕೂಡ ನಮ್ಮ ಸಮಾಜ ಸುಧಾರಣೆ ಆಗ್ಬೇಕಂತಂದ್ರೆ ಇಂಥ ವಿಚಾರದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಯಾವ ವಿಚಾರದಲ್ಲಿ ನಾವು ಬದಲಾವಣೆ ಫಸ್ಟ್ ನೋಡಬೇಕು, ಯಾವ ವಿಚಾರದಲ್ಲಿ ಬದಲಾವಣೆ ಆದರೆ ನಾವು ಅಭಿವೃದ್ಧಿ ಕಡೆ ಜಾಸ್ತಿ ಒತ್ತು ಕೊಡಲಿಕ್ಕೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಹೆಣ್ಮಕ್ಕಳಿಗೆ ನಮಗೆ ಮುಂದೆ ಹಿರಿಯರು, ಮುಂದಿನ ಸಾಲಿನಲ್ಲಿ ಕೂತಿರುವಂಥ ಎಷ್ಟೋ ಹಿರಿಯರು ಮಾರ್ಗದರ್ಶನ ನೀಡ್ತಾ ಇದ್ರು, ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ. ಖಂಡಿತವಾಗೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಏನು 6 ರಿಂದ 14 ವರ್ಷ ಅಷ್ಟೇ ಇಷ್ಟು ವರ್ಷದವರೆಗೂ ಫ್ರೀ ಎಜುಕೇಷನ್ ಅಂತ ಮಾಡಿದ್ದಾರೆ. ಖಂಡಿತವಾಗೂ ವಿದ್ಯಾಭ್ಯಾಸಕ್ಕೆ 18-20 ವರ್ಷದವರೆಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳ್ತಾ, ಎಲ್ಲಿ ಸರ್ಕಾರಿ ಶಾಲೆಗಳಿರುತ್ತೆ ಅಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅಲ್ಲಿ ಕೂಡ ವಿದ್ಯಾಭ್ಯಾಸಕ್ಕೆ ತುಂಬ ಸುಧಾರಣೆಗಳನ್ನು ತರಬೇಕು ಅಂತ ನಾನು ಈ ಒಂದು ಅವಕಾಶದ ಮುಖಾಂತರ ನನ್ನ ಈ ಒಂದು ಅಳಿಲ ನನಗೆ ಬಂದ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ನಾನು ವ್ಯಕ್ತಪಡಿಸ್ತೀನಿ. ಅದರ ಜೊತೆಯಲ್ಲಿ ಹೆಚ್ಚಿನ ರೀತಿ ವಿದ್ಯಾಭ್ಯಾಸ ತುಂಬ ಮಾನವೀಯತೆಯಾದ ಗುಣಗಳನ್ನು ಬೆಳೆಸ್ಕೊಡುತ್ತೆ ಮತ್ತು ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಳ್ಳುವಂಥ ಅವಕಾಶ ಮಾಡಿಕೊಡುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾ ಅರ್ಹತೆ ಕೊಡೋವರೆಗೂ ಸರ್ಕಾರ ಜಾಸ್ತಿ ಗಮನ ಹರಿಸಿ ಹೆಚ್ಚಿನ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸದ ಅವಕಾಶಗಳನ್ನು ಕಲ್ಪಿಸ್ಕೊಡೋಷ್ಟರಲ್ಲಿ ಘನ ಸರ್ಕಾರ ಮಹತ್ವವಾದ ನಿರ್ಧಾರಗಳನ್ನ ತಗೊಂಡಾಗ ಖಂಡಿತವಾಗೂ ಎಷ್ಟೋ ಸುಧಾರಣೆಯನ್ನು ನಾವು ನೋಡುವಂಥ ಪ್ರಯತ್ನ ಮಾಡ್ಬೋದು. ಉದ್ಯೋಗ ಅವಕಾಶಗಳನ್ನು ಕೊಡುವಂಥ ಹೆಣ್ಮಕ್ಕಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಎಲ್ಲ ಕ್ಷೇತ್ರದಲ್ಲಿ ಮಾಡಿಕೊಟ್ಟಾಗ ಹೆಣ್ಮಕ್ಕಳು ತನ್ನ ಸ್ವಾಭಿಮಾನವಾದ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ನಾವು ಕೂಡ ಎಷ್ಟೋ ಕ್ಷೇತ್ರದಲ್ಲಿ ಹೆಣ್ಮಕ್ಕಳು ಅವರನ್ನು ಗುರುತಿಸ್ಕೊಂಡಿರ್ತಾರೆ. ಇವತ್ತು ಆಶಾ ವರ್ಕರ್ಸ್ನ ನೋಡ್ತೀವಿ, ಅಂಗನವಾಡಿ ಟೀಚರ್ಸ್ನ ನಾವು ನೋಡ್ತಾ ಇದ್ದೀವಿ, ಹಾಸ್ಪಿಟಲ್ಸಲ್ಲಿ ನರ್ಸ್ನ ನೋಡ್ತೀವಿ. ಅವ್ರು ಎಷ್ಟು ಕಾಲ ಅವ್ರನ್ನ ಆ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಸೀಮಿತವಾಗಿ ಇಟ್ಕೊಂಡಿರ್ತಾರೆ.
ಬಹಳ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಅವ್ರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಘನ ಸರ್ಕಾರ ಅವ್ರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಅವ್ರಿಗೆ ಪರಿಹಾರ ಹುಡುಕುವಂತ ವಿಚಾರದಲ್ಲಿ ಗೌರವವಾಗಿ ನಡ್ಕೋಬೇಕು ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನಮಸ್ತೆ. ಈಗ ಶ್ರುತ